ಸರ್ವ ಶಿಕ್ಷಣ ಅಭಿಯಾನದ ಬಗ್ಗೆ ಕೇಳಿದೀವಿ, ಹಾಗಂದ್ರೇನು? ನೋಡಿ, ಇವತ್ತೂ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಕಣ್ಮುಂದೆ ಶಾಲೆ ಬಿಟ್ಟಿರೋ ಮಕ್ಕಳು ಕಾಣಿಸ್ತಾ ಇದ್ದಾವೆ. ಅನೇಕ ಹೆಣ್ಮಕ್ಳು ಶಾಲೆ ಬಿಟ್ಟಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣನೂ ಇದೆ, ಬೇಕಾದಷ್ಟು ಕಾರಣ ಇದೆ. ಒಂದೊಂದು ಮಗು ಶಾಲೆ ಬಿಟ್ಟಿರೋದಕ್ಕೂ ಒಂದೊಂದು ಕಾರಣ ಇದೆ. ಹೀಗೆ ಶಾಲೆ ಬಿಡ್ತಿರ್ತಕ್ಕಂಥ ಪ್ರಮಾಣವನ್ನ ನೋಡಿದಂತ ಸರ್ಕಾರ, ಅದರಲ್ಲೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಶಿಕ್ಷಣವನ್ನ ಎಲ್ಲ ಮಕ್ಕಳಿಗೂ ದಕ್ಕೋ ತರ ಮಾಡಬೇಕು. ಎಲ್ಲ ಮಕ್ಕಳು ಶಿಕ್ಷಣದ ವ್ಯಾಪ್ತಿಗೆ ಬರಬೇಕು, ಅಂದ್ರೆ ಶಾಲೆಗೆ ಬರಬೇಕು. ಈ ಉದ್ದೇಶ ಇಟ್ಕೊಂಡು ಸರ್ವಶಿಕ್ಷಣ ಅಭಿಯಾನ ಕಾರ್ಯಕ್ರಮ ನಮ್ಮ ರಾಷ್ಟ್ರದಾದ್ಯಂತ ಜಾರಿಲಿದೆ. ನಮ್ಮ ಕರ್ನಾಟಕದಲ್ಲೂ ಸಹ ಇದು 2001 ಜಾರಿಗೆ ಬಂದಿದೆ. ಇದು ಮಕ್ಕಳಿಗೆ ಏಜ್ ಲಿಮಿಟ್ ಏನಾದರೂ ಇದೆಯಾ? 6-14 ವಯಸ್ಸಿನ ಮಕ್ಕಳನ್ನ ಸಾಮಾನ್ಯವಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಒಳಪಡಿಸ್ತೀವಿ. ಅಂದ್ರೆ 1-8 ತರಗತಿಯನ್ನ ನಾವು ಪ್ರಾಥಮಿಕ ಶಿಕ್ಷಣ ಅಂತ ಕರಿತೀವಿ. ಈ 1-8 ತರಗತಿಯ ವ್ಯಾಪ್ತಿಗೆ ಶಾಲಾ ವಯಸ್ಸಿನ ಮಕ್ಕಳು ಅಂತ ಹೇಳ್ತೀವಿ. ಈ ಶಾಲಾ ವಯಸ್ಸಿನ ಮಕ್ಕಳು ಒಬ್ಬರು ಶಾಲೆ ಬಿಡದೇ ಇರೋ ತರ ನೋಡ್ಕೊಳ್ತಕ್ಕಂಥದ್ದು ಇದರ ಮುಖ್ಯವಾದ ಉದ್ದೇಶ. ಶಾಲೆಯಿಂದ ಹೊರಗೆ ಉಳಿದ ಮಕ್ಕಳಿಗೆ ಬೇರೆ ಏನಾದರೂ ಕಾರ್ಯಕ್ರಮಗಳಿದೆಯಾ? ಬೇಕಾದಷ್ಟಿದೆ. ಸರ್ವ ಶಿಕ್ಷಣ ಅಭಿಯಾನ ಅನ್ನೋದು ಶಿಕ್ಷಣ ಇಲಾಖೆ ಒಂದು ಕಾರ್ಯಕ್ರಮ, ಆದರೆ ಇದು ಬಹಳ ದೊಡ್ಡ ಕಾರ್ಯಕ್ರಮ. ಯಾಕೆ ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ? ಬೇಕಾದಷ್ಟು ಕಾರಣ ಇದೆ. ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ವಲಸೆ ಹೋಗೋ ಕಾರಣಕ್ಕಾಗಿ ಅಂದ್ರೆ ತಂದೆ ತಾಯಿಗಳು, ಉದಾಹರಣೆಗೆ ಮೈಸೂರು ಜಿಲ್ಲೆನಲ್ಲಿ ಹುಣಸೂರು, ಹೆಗ್ಗಡದೇವನಕೋಟೆ, ಪಿರಿಯಾಪಟ್ಟಣ ಇಂತಹ ತಾಲೂಕುಗಳಲ್ಲಿ ಕೊಡಗಿಗೆ ವಲಸೆ ಹೋಗ್ತಾರೆ, ಕಾಫಿ ಬೀಜಗಳನ್ನ ಕೀಳ್ತಕ್ಕಂತಹ ಸಂದರ್ಭದಲ್ಲಿ, ಆ ಕಟಾವ್ ಸಂದರ್ಭದಲ್ಲಿ ಅವರು ವಲಸೆ ಹೋದಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನ ಆ ಊರಿನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಇದನ್ನ ನಾವು ವಸತಿಯುತ ಚಿನ್ನರಂಗಳ ಅಂತ ಕರಿತೀವಿ, ಅಥವಾ ಸೇತು ಬಂದ ಕಾರ್ಯಕ್ರಮ ಅಂತ ಕರಿತೀವಿ. ಇದಕ್ಕೆ ವಿಶೇಷವಾಗಿ ಬೆಳಗ್ಗೆ ಮಧ್ಯಾಹ್ನ ಈಗಾಗಲೇ ನಮ್ಮ ಶಾಲೆಗಳಲ್ಲೇನೆ ಬಿಸಿ ಊಟ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ, ಊಟದ ವ್ಯವಸ್ಥೆ ಇದೆ. ಆದರೆ ಬೆಳಗ್ಗೆ ರಾತ್ರಿ ಮಕ್ಕಳು ನೋಡ್ಕೊಳ್ಳೋರು ಯಾರು? ತಂದೆ ತಾಯಿಗಳು ಇಲ್ಲದೆ ಇದ್ದಾಗ ಅದಕ್ಕೆ ಶಾಲೆನಲ್ಲೇನೆ ಒಂದು ಹಾಸ್ಟೆಲ್ ಸೌಲಭ್ಯ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಈಗಿರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿರಬಹುದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿರಬಹುದು, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ದಾಖಲಾತಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ಸರ್ವಶಿಕ್ಷಣ ಅಭಿಯಾನದಲ್ಲಿ 12 ಸಹ ಆ ಶಾಲಾ ವ್ಯಾಪ್ತಿನಲ್ಲೇ ಮಕ್ಕಳಿಗೆ ಉಳ್ಕೊಳ್ಳೋದಕ್ಕೆ, ಹಾಗೇನೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನ 12 ವಸತಿಯುತ ಚಿನ್ನರಂಗಳ ಅಂತ ಕರಿತೀವಿ. ನನಗೆ ಹೇಳದ್ನಲ್ಲ ವಸತಿಯುತ ಚಿನ್ನರಂಗಳ ಅಂತೇಳಿ, ಹುಣಸೂರು ತಾಲೂಕಿನಲ್ಲಿ ಪಕ್ಷಿರಾಜ್ಪುರ ಅನ್ನೋ ಊರಿದೆ. ಅಲ್ಲಿ ಜನ ಹಕ್ಕಿ ಪಿಕ್ಕಿ ಜನ ಅವರು. ಅವ್ರು ಯಾವಾಗ್ಲೂ ಬೇರೆ ಬೇರೆ ಕಡೆಗೆ ಹೋಗಿ ಪ್ಲಾಸ್ಟಿಕ್ ಹೂವು ಮಾರ್ತಾ ಇರ್ತಾರೆ. ಆದ್ರಿಂದ ಆ ಶಾಲೆಯವರು ಏನ್ ಮಾಡಿದ್ದಾರೆ, ಆ ಮಕ್ಕಳಿಗೆಲ್ಲ ಅಲ್ಲಿ ವಸತಿ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಸುಮಾರು 192 ಮಕ್ಕಳು ಅದರ ಸೌಲಭ್ಯವನ್ನು ಹುಣಸೂರು ತಾಲೂಕಿನಲ್ಲಿ ಪಡಿತಾ ಇದ್ದಾರೆ. ನಾನು ಎಸ್ ರೇವಣ್ಣ ಅಂತೇಳಿ, ಸರ್ವಶಿಕ್ಷಣ ಅಭಿಯಾನ ಮೈಸೂರು ಜಿಲ್ಲೆ ಇಲ್ಲಿ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 10 ಆಶಾಕಿರಣ ಕೇಂದ್ರಗಳನ್ನು ನಾವು ಆರಂಭ ಮಾಡಿದ್ದೇವೆ. ಇಲ್ಲಿ ಭಾಳ ಮುಖ್ಯವಾಗಿ ಇದು ವಸತಿಯುತ ಕಾರ್ಯಕ್ರಮ, ಮಕ್ಕಳಿಗೆ ಉಳ್ಕೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಜೊತೆಗೆ ಒಬ್ಬ ಸ್ವಯಂ ಸೇವಕರನ್ನು ನಾವು ಇಲ್ಲಿ ನೇಮಕ ಮಾಡಿದ್ದೇವೆ. ಹುಣಸೂರು ತಾಲೂಕಿನಲ್ಲಿ ಭಾಳ ಮುಖ್ಯವಾಗಿ ಪಕ್ಷಿರಾಜ್ಪುರ, ಬಿಜಾಪುರ ಕಾಲೋನಿ, ಕೊಟ್ಟಿಗೆ ಕಾವಲ್ಲು, ತರಿಕಲ್ಲ ರಂಗಯ್ಯನ ಕೊಪ್ಪರು, ಬಿಲ್ಲಯ್ಯನ ಹೊಸಹಳ್ಳಿ, ಹೀಗೆ 5 ಕೇಂದ್ರಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ನಂಜನಗೂಡು ತಾಲೂಕಲ್ಲಿ ಅಶೋಕಪುರಂ ಅಂತ ಹೇಳಿ, HD Kote ತಾಲೂಕಲ್ಲಿ ಚಿಕ್ಕೆರೆ ಹಾಡಿ ಅಂತ ಹೇಳಿ, ಟಿ ನರಸೀಪುರ ತಾಲೂಕಿನಲ್ಲಿ ಭೋವಿ ಕಾಲೋನಿ ಅಂತ ಹೇಳಿ, ಹೀಗೆ 10 ಕೇಂದ್ರಗಳನ್ನು ನಾವು ಇಡೀ ಜಿಲ್ಲೆಯಲ್ಲಿ ತೆರೆದಿದ್ದೇವೆ. ಸುಮಾರು 577 ಮಕ್ಕಳು ಈ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಈಗ ಪ್ರಿಯಾಪಟ್ಟಣದಲ್ಲೂ ಸಹ ಅಂಥದ್ದು ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, HD Kote ಮಾಡ್ತಾ ಇದ್ದೀವಿ. ಅಂದರೆ ಇದು ವಸತಿಯುತ ಚಿನ್ನರಂಗಳದಿಂದ ಏನಾಗ್ತದೆ ಅಂದರೆ, ಮಕ್ಕಳಿಗೆ ಎಲ್ಲ ಸೌಲಭ್ಯ ಅಲ್ಲೇ ಸಿಗೋದ್ರಿಂದ ಶಾಲೆಯನ್ನು ಬಿಡೋದಿಲ್ಲ ಅಂಥೇಳಿ. ಇದಲ್ದೇ ಬೇರೆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂದ್ರೆ, ಮೈಸೂರಿಗೆ ದಸರಾ ಟೈಮಲ್ಲಿ ಹುಣಸೂರಿಂದ
ಹಾಗೇನೆ ಕುಶಾಲನಗರದಿಂದ ವಿರಾಜಪೇಟೆಯಿಂದ ಆನೆಗಳ ಜೊತೆಗೆ ದಸರಾ ಜೊತೆಗೆ ಮಾವುತರ ಜೊತೆಗೆ ಅವ್ರ ಮಕ್ಕಳು ಬಂದ್ಬಿಡ್ತಾರೆ. ಎರಡು ತಿಂಗಳು ಇಲ್ಲಿ ತಾಲೀಮು ನಡೆಸಬೇಕಲ್ಲ ಮೈಸೂರು ನಗರದಲ್ಲಿ. ಈ ತಾಲೀಮು ನಡೆಸುವ ಸಂದರ್ಭದಲ್ಲಿ ಅವ್ರ ಕುಟುಂಬ ವರ್ಗ ಪೂರ್ತಿ ಅರಮನೆಯಲ್ಲಿ ಟೆಂಟ್ ಹಾಕ್ಬಿಡ್ತಾರೆ. ಆ ಮಕ್ಕಳಿಗೆ 3 ತಿಂಗಳು ಸರಿಯಾಗಿ ಶಿಕ್ಷಣ ಸಿಗೋದಿಲ್ಲ, ಶಾಲೆ ಸಿಗೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ರೆಗ್ಯುಲರ್ ಆಗಿ ಶಾಲೆಗೆ ಹೋದ್ರೆ ಅಂದ್ರೆ ಒಂದಿನೂ ತಪ್ಪಿಸ್ತೇನೆ ಶಾಲೆಗೆ ಹೋದ್ರೆ ಕಲಿಯೋದಕ್ಕೆ ಸಾಧ್ಯ. ಮಧ್ಯ ನಾವು ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಹಿಂಜರಿಗೆ ಆಗ್ತದೆ, ಏನೋ ಪಾಠ ಮಾಡಿಬಿಟ್ಟಿರ್ತಾರೆ, ನಾವು ಮುಂದಿನ ಕಲಿಯೋದು ಹೇಗೆ ಅಂತ ಹೇಳಿ. ಅದರಿಂದ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಂತಹ ಸಂದರ್ಭದಲ್ಲಿ ಗುಡಾರ ಶಾಲೆಗಳು ಅಂತ ಮಾಡ್ತೀವಿ ನಾವು, ಟೆಂಟ್ ಶಾಲೆ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ವಲಸೆ ಅಲ್ಲಿ ಶಾಲೆ ಅಂತ ಕೂಡ ಇದನ್ನ ನಾವು ಕರಿತೀವಿ. ಎಲ್ಲೆಲ್ಲಿ ಕುಟುಂಬಗಳು ಹೋಗ್ತಾವೋ ಒಂದ್ ವೇಳೆ ಆ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಲ್ಲೇ ಒಂದು ಟೆಂಟ್ ಹಾಕಿ ಪಕ್ಕದ ಶಾಲೆಯ ಶಿಕ್ಷಕರನ್ನ ಜವಾಬ್ದಾರಿ ಕೊಟ್ಟು ಶಿಕ್ಷಣವನ್ನ ಕೊಡಿಸ್ತೀವಿ. ನನ್ನ ಹೆಸರು ಜಿ ಎ ಲೋಕೇಶ್ ಅಂತ ಹೇಳಿ ನಾನು PRC ಕೋಆರ್ಡಿನೇಟರ್ ಆಗಿ ಮೈಸೂರು ತಾಲೂಕಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಹಿನಕಲ್ ರಿಂಗ್ ರೋಡ್ ಹತ್ತಿರ ಕೆಲವು ಬುಟ್ಟಿ ಹೇಳುವಂತಹ ಕೆಲವು ಬುಡಕಟ್ಟು ಜನಾಂಗದ ಅವರು ವಾಸ ಇದ್ದದನ್ನು ನಾವು ಗಮನಿಸಿದ್ವಿ. ಅಲ್ಲಿ ಸುಮಾರು 20-25 ಮಕ್ಕಳು ಓಡಾಡೋದನ್ನು ನಾವು ಗಮನಿಸಿದ್ವಿ. ಆಗ ಅವರನ್ನು ಹೋಗಿ ಕೇಳಿದಾಗ ಅವರು ಇಲ್ಲಿ ಯಾತಕ್ಕೋಸ್ಕರ ಬಂದಿದ್ದೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ನಾವು ಇಲ್ಲಿ ಬುಟ್ಟಿಯನ್ನು ಹೆಣ್ಕೊಂಡು ಅದನ್ನು ವ್ಯಾಪಾರ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ, ಹೀಗೆ ನಾವು ಮುಂದುವರಿತಾ ಹೋಗ್ತಾ ಇರ್ತೀವಿ, ನಾವು ಆಂಧ್ರದಿಂದ ಬಂದಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ಆಗ ನಾವು ಯೋಚನೆಯನ್ನು ಮಾಡಿ ಈ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ದೃಷ್ಟಿಯಿಂದ ಅಲ್ಲಿ ಹಿನಕಲ್ ಶಾಲೆಯ ಸಮೀಪ ನಾವು ಟೆಂಟ್ ಶಾಲೆಯನ್ನು ಆರಂಭ ಮಾಡಿದ್ವಿ. ಅಲ್ಲಿ ಆದರೆ ಒಂದು ಸಮಸ್ಯೆ ನಮಗೆ ಎದುರಾಯಿತು, ಆ ಮಕ್ಕಳು ತೆಲುಗು ಮಕ್ಕಳಾಗಿದ್ದರು. ಅದಕ್ಕೋಸ್ಕರ ನಾವೇನು ಧೃತಿಗೆಡಲಿಲ್ಲ, ನಮ್ಮಲ್ಲಿ ಕೆಲವು ಶಿಕ್ಷಕರು 2-3 ಶಿಕ್ಷಕರಿಗೆ ತೆಲುಗು ಭಾಷೆ ಬರುವಂತಹ ಶಿಕ್ಷಕರಿದ್ದರು, ಅವರನ್ನು ನಿಯೋಜನೆ ಮಾಡಿ ಆ ಮಕ್ಕಳಿಗೆ ನಾವು ಟೆಂಟ್ ಶಾಲೆಯನ್ನು ತೆರೆದು ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಅವರು ಸುಮಾರು 6 ತಿಂಗಳ ಕಾಲ ಇಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಈಗ ಆ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಅಲ್ಲಿಗೊಬ್ಬರು ಸ್ವಯಂ ಸೇವಕರನ್ನು ಸಹ ನೇಮಕ ಮಾಡಿದ್ದೀವಿ. ತುಂಬ ಆಸಕ್ತಿಯಿಂದ ಆ ಮಕ್ಕಳು ಟೆಂಟ್ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ನನ್ನ ಹೆಸರು ಪುರುಷೋತ್ತಮ್ ಅಂತ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಸೂರು ತಾಲೂಕು, ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಏಕಲವ್ಯ ನಗರದಲ್ಲಿ ವಾಸವಾಗಿರುವಂತ ಮಕ್ಕಳ ಪೋಷಕರು ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ಸೌಲಭ್ಯನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಅಲ್ಲಿ ಒಂದು ಸಮಸ್ಯೆ ಏನಿದೆ ಅಂತಂದ್ರೆ, ಅಲ್ಲಿರುವಂತ ಜಾಗ ಇದೆಯಲ್ಲ ಅದು ಖಾಸಗಿ ವ್ಯಕ್ತಿಗೆ ಸೇರಿದ್ದು, ಅಲ್ಲಿ ಶಾಲೆಯನ್ನ ಪ್ರಾರಂಭಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಕಾರಣದಿಂದ ನಾವು ಆ ಮಕ್ಕಳನ್ನ ಅಂದ್ರೆ ಸಂಚಾರಿ ಶಾಲೆಯನ್ನ ಪ್ರಾರಂಭಿಸಿ ಏಕಲವ್ಯ ನಗರದಿಂದ ಸುಮಾರು 65 ಮಕ್ಕಳನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಟ್ಗಳಿಗೆ ನಾವು ದಾಖಲು ಮಾಡಿಸಿದ್ದೇವೆ. ಮತ್ತೆ ನಿರಂತರವಾಗಿ ಅವರು ಹಾಜರಾಗ್ತಾ ಇದ್ದಾರೆ, ಮತ್ತು ಒಬ್ಬರು ಶಿಕ್ಷಕರನ್ನ ನಾವು ಏನು ಮೇಲ್ವಿಚಾರಕ ಶಿಕ್ಷಕರಾಗಿ ನೇಮಕ ಮಾಡಿದ್ದೀವಿ. ಅವರು ಪ್ರತಿದಿನ ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಅವರು ನೋಡ್ಕೊಳ್ತಾರೆ. ಜೊತೆಗೆ ಬೇಸಿಗೆ ಸಮಯದಲ್ಲಿ ಶಾಲೆ ನಡೆದೇ ಇರತಕ್ಕಂತಹ ಸಮಯದಲ್ಲಿ 60 ದಿನಗಳ ಕಾಲ ಆ ಮಕ್ಕಳಿಗೆ ಎಷ್ಟೋ ಬೇರೆ ಬೇರೆ ವಯಸ್ಸಿನಲ್ಲಿ ಮಕ್ಕಳು ಶಾಲೆ ಬಿಟ್ಬಿಟ್ಟಿರ್ತಾರೆ. ಈಗ ನಾನು 3ನೇ ಕ್ಲಾಸಲ್ಲಿ ಶಾಲೆ ಬಿಟ್ಟಿದ್ದೆ ಅಂತ ಹೇಳಿ ನನ್ನನ್ನು ಮತ್ತೆ 3ನೇ ಕ್ಲಾಸ್ಗೆ ಕರ್ಕೊಂಡು ಹೋಗಿ ಕೂರ್ಸಕ್ಕಾಗೋದಿಲ್ಲ 10 ವರ್ಷ ಆದಾಗ. ಸೊ ಆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳನ್ನ ಕಲಿಸೋದಕ್ಕೂ ಇದರಲ್ಲಿ ವ್ಯವಸ್ಥೆ ಇದೆ. ಚಿಂಡ್ರಂಗಳ ಅಂತ ಹೇಳಿಬಿಟ್ಟು ಬೇಸಿಗೆ ಸಮಯದಲ್ಲಿ ನಮ್ಮ ಶಿಕ್ಷಕರು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಶಾಲೆ ಬಿಡ್ತಾರೆ ನೋಡಿ. ಹೆಣ್ಮಕ್ಳು ಯಾಕೆ ಶಾಲೆ ಬಿಡ್ತಾ ಇದ್ದಾರೆ ಅನ್ನೋದನ್ನ ಗುರುತಿಸ್ಕೊಂಡು ಈ ಮಹಿಳಾ ಸಾಕ್ಷರತೆಯ ಪ್ರಮಾಣ ರಾಷ್ಟ್ರೀಯ ಸಾಕ್ಷರತೆಯ ಪ್ರಮಾಣಕ್ಕಿಂತ ಎಲ್ಲಿ ಕಡಿಮೆ ಇದೆಯೋ ಅಂತ ಕಡೆಗೆ ಕಸ್ತೂರ್ಬಾ ಗಾಂಧಿ ವಸತಿ ಶಾಲೆ ಅಂತ ಪ್ರಾರಂಭ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾಗಿ ಬರೀ ಹೆಣ್ಮಕ್ಳಿಗೋಸ್ಕರನೇ ಇರತಕ್ಕಂಥ ಶಾಲೆ. 5ರಿಂದ 9ನೇ ತರಗತಿವರೆಗೂ ಸಹ ಇಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ. ಈ 6ರಿಂದ 14 ವಯಸ್ಸಿನ ಅಂತರದಲ್ಲಿ ಯಾವ ಮಗು ಯಾವ ವಯಸ್ಸಲ್ಲಿ ಶಾಲೆ ಬಿಟ್ಟಿದ್ರು ಅಲ್ಲಿ ಬಂದು ಸೇರ್ಕೊಳ್ಬಹುದು. ಅಲ್ಲಿಗೆ ಒಳ್ಳೆ ವಸತಿ ಸೌಲಭ್ಯ ಇದೆ, ಊಟದ ವ್ಯವಸ್ಥೆ ಇದೆ. ಉಚಿತವಾಗಿ ಸರ್ವಶಿಕ್ಷಣ ಅಭಿಯಾನ ಎಲ್ಲ ಸೌಲಭ್ಯಗಳನ್ನು ಅಲ್ಲಿಗೆ ಕೊಡ್ತಾ ಇದೆ. ಇತ್ತೀಚೆಗೆ ನಮ್ಮ ಬೆಂಗಳೂರು ಗ್ರಾಮಾಂತರದ
ಹೆಣ್ಮಕ್ಳು, ಕಸ್ತೂರ್ಬಾ ಗಾಂಧಿ ಶಾಲೆಯ ಹೆಣ್ಮಕ್ಳು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳಿಂದ ಬಹುಮಾನ ಕೂಡ ತಗೊಂಡಿದ್ದಾರೆ. ಶಾಲೆ ಬಿಟ್ಟ ಹೆಣ್ಮಕ್ಳು ಅಂದ್ರೆ ಶಾಲೆ ಬಿಟ್ಟು ಮಾತ್ರಕ್ಕೆ ಅವ್ರ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವ್ರಿಗೆ ಆ ಸಾಮರ್ಥ್ಯಗಳನ್ನ ಕೊಡೋದಕ್ಕೆ ನಾವು ನೀವು ಮನಸ್ಸು ಮಾಡ್ಬೇಕಷ್ಟೆ. ಆ ಹಳ್ಳಿ ಜನ ಮನಸ್ಸು ಮಾಡ್ಬೇಕು, ಅದರಲ್ಲಿ ಹೆಂಗಸರು ಮನಸ್ಸು ಮಾಡ್ಬೇಕು, ಮಹಿಳೆಯರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ನಮಸ್ಕಾರ ಸರ್. ನಮಸ್ಕಾರ. ಹೆಣ್ಮಕ್ಕಳಿಗೆ ವಿಶೇಷವಾದ ಸೌಲಭ್ಯ ಏನಾದರೂ ಕೊಡ್ತಾ ಇದೆಯಾ ಸರ್ ಸರ್ಕಾರ? ಖಂಡಿತವಾಗಿ. ಮೊದಲನೇದಾಗಿ ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತವಾದಂತಹ ಸಮವಸ್ತ್ರವನ್ನ ಅಂದ್ರೆ ಯೂನಿಫಾರ್ಮ್ ಅನ್ನ ಪೂರೈಸುತ್ತೆ. ಎರಡನೇದಾಗಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬೈಸಿಕಲ್ಗಳನ್ನ ವಿತರಣೆ ಮಾಡ್ತಾ ಇದೆ. ಎಷ್ಟೋ ಮಕ್ಕಳು ಶಾಲೆ ದೂರ ಆದರೆ ಬಸ್ಗೆ ಹೋಗಿ ಬರೋದಕ್ಕಾಗೋದಿಲ್ಲ, ನಡ್ಕೊಂಡು ಹೋಗಿ ಬರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೆಣ್ಣು ಮಕ್ಕಳು ಶಾಲೆಯನ್ನು ಬಿಟ್ಟು ಬಿಡ್ತವೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಬರೀ ಶಿಕ್ಷಣ ಇಲಾಖೆ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಮೇಲೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಇಲಾಖೆ, ಈ ಇಲಾಖೆಗಳಿಂದ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಕನಿಷ್ಠ 100 ರೂಪಾಯಿಯಿಂದ ಹಿಡಿದು ಗರಿಷ್ಠ 500 ರೂಪಾಯಿ 1000 ರೂಪಾಯಿಗಳವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಸರ್ವಶಿಕ್ಷಣ ಅಭಿಯಾನದ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂತಂದರೆ ಚಿಣ್ಣರ ಕರ್ನಾಟಕ ದರ್ಶನ ಅನ್ನುವಂತಹ ಒಂದು ಪ್ರವಾಸ ಕಾರ್ಯಕ್ರಮ. ಅದರಲ್ಲಿ ಒಂದೊಂದು ತಂಡಕ್ಕೆ 50 ಮಕ್ಕಳಿಗೆ ಅವಕಾಶ ಇರ್ತದೆ. ಹೆಣ್ಣು ಮಕ್ಕಳಿಗೆ ಯಾವ ಥರದ ಅವಕಾಶವನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಅಂತಂದರೆ 50 ಜನ ಮಕ್ಕಳಲ್ಲಿ 35 ಮಕ್ಕಳು ಹೆಣ್ಮಕ್ಳು ಇರ್ತಾರೆ, 15 ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇಡೀ ಕರ್ನಾಟಕದ ಮುಖ್ಯ ಮುಖ್ಯವಾದಂತಹ ಸ್ಥಳಗಳನ್ನು, ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಂತಹ ಸ್ಥಳಗಳನ್ನು ನೋಡಿಕೊಂಡು ಬರಲಿಕ್ಕೆ ಹರಿತುಕೊಂಡು ಬರಲಿಕ್ಕೆ ಇದರಿಂದ ಅವಕಾಶ ಇದೆ. ಈ ಸೌಲಭ್ಯವನ್ನು ಕೂಡ ನಾವು ಉಚಿತವಾಗಿ ನಾವು ಕಲ್ಪಿಸ್ಕೊಡ್ತೇವೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಮಕ್ಕಳು ಶಾಲೆಯಿಂದ ಹೊರಗುಳಿಯೋದಂತೂ ನಿರಂತರವಾಗಿ ನಡೀತಾನೆ ಇದೆ, ಯಾಕೆ ಹೀಗಾಗ್ತಾ ಇದೆ, ಯಾಕೆ ಬಿಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಕಾರಣ ಇದೆ. ಅದರಲ್ಲಿ ಮುಖ್ಯವಾಗಿ ಶಾಲೆಗೆ ದಾಖಲಾಗ್ತಾರೆ ಮಕ್ಕಳು, ಶಾಲೆಗೆ ಸೇರ್ಕೊಳ್ತಾರೆ, ಎಲ್ಲ ಅಡ್ಮಿಷನ್ ಆಗ್ತಾರೆ, ಆದರೆ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ. 1ನೇ ಕ್ಲಾಸ್ಗೆ ಒಂದು ತಾಲೂಕಿನಲ್ಲಿ ಅಥವಾ ಒಂದು ಊರಿನಲ್ಲಿ 100 ಮಕ್ಕಳು ಸೇರಿದ್ರು ಅಂದರೆ 100 ಮಕ್ಕಳನ್ನು 7ನೇ ಕ್ಲಾಸ್ ಪೂರೈಸೋದೇ ಇಲ್ಲ. 2ನೇ ಕ್ಲಾಸಲ್ಲಿ ಕೆಲವರು ಬಿಟ್ಟು ಹೋಗ್ತಾರೆ, 3ನೇ ಕ್ಲಾಸಲ್ಲಿ ಕೆಲವರು ಬಿಟ್ಟು ಹೋಗ್ತಾರೆ. ಹೀಗೆ 7ನೇ ಕ್ಲಾಸು ತಲುಪೋಷ್ಟೊಳಗೆ 100 ಮಕ್ಕಳಲ್ಲಿ 50 ಮಕ್ಕಳು 7ನೇ ಕ್ಲಾಸನ್ನು ಕಂಪ್ಲೀಟ್ ಮಾಡಬಹುದು, ಪೂರ್ಣಗೊಳಿಸಬಹುದು. ಈಗ ಒಂದೂರಿನಲ್ಲಿ 100 ಮಕ್ಕಳಲ್ಲಿ ಶಾಲಾ ವಯಸ್ಸಿನವ್ರು ಇದ್ದಾರೆ, 6ರಿಂದ 14ರವ್ರು 100 ಮಕ್ಕಳಿದ್ದಾರೆ ಅಂದರೆ ಇವತ್ತಲ್ಲಿ ಶಾಲೆ ಬಿಟ್ಟಿರೋರು ನೀವು ಯಾವ ಗ್ರಾಮದಲ್ಲಿ ಹೋದ್ರು 4-5 ಮಕ್ಕಳು ಸಿಗ್ಬಹುದು. ಆ 4-5 ಮಕ್ಕಳು ಇದಾರಲ್ಲ, ಅದರಲ್ಲಿ 5 ಕಾರಣ ಇರ್ತದೆ. ಅಂಗವಿಕಲ ಮಕ್ಕಳು ಇರ್ತಾರೆ, ಕೆಲವು ಸಲ ಶಾಲೆಗೆ ಹೋಗಕ್ಕೆ ಆಗೋದೇ ಇಲ್ಲ ಆ ಮಕ್ಕಳು. ಅಂಗವಿಕಲ ಮಕ್ಕಳು ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಥವಾ ಕೈ ಕಾಲು ಊನ ಏನಿರ್ತದೆ, ಮಗು ನಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತಹ ಮಗುಗೆ ಮನೇಲೆ ಶಿಕ್ಷಣ ಕೊಡೋದಕ್ಕೂ ಇದರಲ್ಲಿ ವ್ಯವಸ್ಥೆ ಇದೆ ಸರ್ವಶಿಕ್ಷಣ ಅಭಿಯಾನದಲ್ಲಿ. ಇದನ್ನು ನಾವು ಗೃಹಾಧಾರಿತ ಶಿಕ್ಷಣ ಅಂತ ಕರಿತೀವಿ. ಸುಮಾರು ನಮ್ಮ ಜಿಲ್ಲೆನಲ್ಲಿ 309 ಮಕ್ಕಳಿಗೆ ಈ ಅವಕಾಶ ಈಗ ಸಿಗ್ತಾ ಇದೆ. ಮನೆಗೆ ವಾಲಂಟಿಯರ್ ಹೋಗ್ತಾರೆ ಅಂದರೆ ಆ ಮಕ್ಕಳಿಗೆ ಬೆಡ್ರಿಡನ್ ಆಗಿರ್ತಕ್ಕಂಥ ಹಾಸಿಗೆಯಲ್ಲೇ ಇರ್ತಕ್ಕಂಥ ಮಕ್ಕಳಿಗೆ ನಾವು ಏನನ್ನೋ ಕಲಿಸ್ಬಿಡ್ತೀವಿ ಅನ್ನೋದಲ್ಲ, ಜೀವನ ಕೌಶಲ್ಯಗಳು ಅಂದರೆ ಸ್ವಚ್ಛತೆ ಇರ್ಬೋದು, ಸರಿಯಾಗಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಇದು ಮುಖ್ಯ. ತಂದೆ ತಾಯಿಗಳು ಏನು ಮಾಡ್ತಾರೆ, ಎಷ್ಟೋ ಸಲ ಆ ಮಗು ಬಗ್ಗೆ ಅನಾದರ ತೋರಿಸ್ತಾರೆ, ನಿರಾಸಕ್ತಿ ತೋರಿಸ್ತಾರೆ, ಯಾಕಾದರೂ ಆ ಮಗು ಹುಟ್ಟುಬಿಡ್ತಪ್ಪ ಅಂತ ಹೇಳ್ತಾರೆ. ಆದರೆ ಆ ಮಗುಗೂ ಬದುಕೋ ಹಕ್ಕಿದೆ, ಅದರಿಂದ ಆ ಮಗುಗೆ ಅಟ್ಲೀಸ್ಟ್ ಜೀವನದಲ್ಲಿ ಏನಾದರೂ ದಿನನಿತ್ಯದ ಕೆಲಸ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಗೃಹಾಧಾರಿತ ಶಿಕ್ಷಣ ಅಂತ ಕರಿತೀವಿ ಇದನ್ನು. ವಾಲಂಟಿಯರ್ ಸ್ವಯಂ ಸೇವಕರೇ ಹೋಗಿ ಅಲ್ಲಿ ಶಿಕ್ಷಣ ಕಲಿಸ್ಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಮಕ್ಕಳು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅಂತ ಹೇಳಿದ್ರೆ, ನಮ್ಮ ಮೊನ್ನೆ ಒಂದು ಶಾಲೆ ಭೇಟಿ ಮಾಡಿದ್ವಿ, ಹಳ್ಳಿ ದಿಡ್ಡಿ ಅಂತ ನಂಜನಗೂಡು ತಾಲೂಕಿನಲ್ಲಿ. ಒಂದು ಅಂಗವಿಕಲ ಮಗು ಎಷ್ಟು ಸುಂದರವಾಗಿ ಹ್ಯಾಂಡ್ ರೈಟಿಂಗ್ ಬರೆದಿದೆ ಅಂದರೆ, ಆ ಮಗು ಮೊದಲು ಪೆನ್ ಹಿಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ. ಪೆನ್ ಹಿಡ್ಕೊಂಡು ಬರೆಯೋಕೆ ಸಾಧ್ಯ ಇಲ್ಲದೇ ಇದ್ದಕ್ಕಂಥ ಮಗು ಈಗ ಚೆನ್ನಾಗಿ ಬರೀತಾ ಇದೆ ಅಂದರೆ ಆ ಮಕ್ಕಳಲ್ಲೂ ಒಂದು ಪ್ರತಿಭೆ ಇರ್ತದೆ, ಅಂದರೆ ಅವ್ರಿಗೆ ವಿಶೇಷ ಅಗತ್ಯ ಇದೆ ಅಷ್ಟೇ. ಈ ಮಕ್ಕಳಿಗಿಂತ ಆ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ನಮ್ಮ ಶಿಕ್ಷಕರು ಮತ್ತು ಸ್ವಯಂ ಸೇವಕರು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗಿದೆ, ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ. ನಮ್ಮ ಸಂಘ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು ಮೇಡಮ್? ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸಣ್ಣ ವಯಸ್ಸಿನಲ್ಲಿ ಶಾಲೆ ಬಿಟ್ಬಿಟ್ಟಿರ್ತಾರೆ. ಇವತ್ತು ಸಂಘದಲ್ಲಿರ್ತಕ್ಕಂಥ ಅನೇಕ ಮಹಿಳೆಯರು ಸಹ ಓದಿಲ್ಲ, ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅವರೆದುರಿಗೆ ಇರ್ತಕ್ಕಂಥ ಸಣ್ಣ ಕಂದಮ್ಮಗಳಿಗೆ ಶಿಕ್ಷಣ ಕಿತ್ಕೊಳ್ಬಾರ್ದು. ಶಾಲೆಗೆ ಕಳಿಸೋದಷ್ಟೇ ಅಲ್ಲ,
ಪ್ರತಿದಿನ ಹಾಜರಾಗೋ ಥರ ನೋಡ್ಕೊಳ್ಬೇಕು. ಅವ್ರು ಏನು ಕಲಿಯೋದಕ್ಕೆ ಅವಕಾಶ ಇದೆಯೋ ಅದನ್ನು ಕಲಿಸ್ಬಿಡ್ಬೇಕು. ಆಮೇಲೆ ಅವ್ರ ಬದುಕನ್ನು ಅವ್ರು ಸುಂದರ ಮಾಡಿಕೊಳ್ತಾರೆ. ಅದರಿಂದ ನಮ್ಮ ಎಲ್ಲ ಗ್ರಾಮಾಂತರ ಪ್ರದೇಶದ ಸಂಘದ ಮಹಿಳೆಯರು ಶಾಲಾ ವಯಸ್ಸಿನ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಅವರವ್ರ ಮನೆ ಹೆಣ್ಮಕ್ಳನ್ನ ತಪ್ಪದೇ ಶಾಲೆಗೆ ಕಳಿಸ್ಬೇಕು ಅನ್ನೋದು ನನ್ನ ಸಂದೇಶ. ಶಾಲಾ ದಾಖಲಾತಿ ಸಂದರ್ಭದಲ್ಲಿ ಸಮುದಾಯ ಹೇಗೆ ಪಾಲ್ಗೊಳ್ಬಹುದು ಮೇಡಮ್? ಖಂಡಿತವಾಗಿ ಭಾಗವಹಿಸಬಹುದು. ಈಗ ಪ್ರತಿ ಗ್ರಾಮದಲ್ಲೂ ಕೂಡ ಸಂಘಗಳಿದ್ದಾರೆ, ಸಂಘಗಳಿದ್ದಾವೆ. ಮಕ್ಕಳು ಯಾಕೆ ಶಾಲೆ ಬಿಡ್ತಾರೆ ಅಂದ್ರೆ ದನ ಕಾಯ್ತಾ ಇದ್ದಾರೆ, ಕುರಿ ಕಾಯ್ತಾ ಇದ್ದಾರೆ, ಎಮ್ಮೆ ಕಾಯ್ತಾ ಇದ್ದಾರೆ. ಆ ಇಡೀ ಊರಿನ ಎಲ್ಲ ಜನ ಸೇರಿದ್ರೆ ದನ ಕಾಯೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ದುಡಿಯೋ ವಯಸ್ಸು ಬೇರೆ, ಆದ್ರೆ ಕಲಿಯೋ ವಯಸ್ಸಲ್ಲಿ ದುಡಿಸ್ಬಾರ್ದು ಮಕ್ಕಳನ್ನ. ಅದು ಹೊಲಗದ್ದೆನೇ ಇರಬಹುದು, ನಮ್ಮನೆ ಕೆಲಸನೇ ಇರಬಹುದು, ನಮ್ಮನೆ ಕೆಲಸನೂ ಆ ವಯಸ್ಸಿನಲ್ಲಿ ನಾವು ದುಡಿಸ್ಬಾರ್ದು. ಶಾಲಾ ವಯಸ್ಸಿನ ಏನಿದೆ ಬಾಲ್ಯ ಅಂತಕ್ಕಂಥದ್ದೇನಿದೆ ಅದನ್ನ ಮತ್ತೆ ನಾವು ಕೊಡಕ್ಕಾಗೋದಿಲ್ಲ ಮಕ್ಕಳಿಗೆ. ಅದರಿಂದ ಆ ವಯಸ್ಸಿನಲ್ಲಿ ನಾವು ಏನ್ ಕಲಿಸ್ಬೇಕೋ, ಅವ್ರಿಗೆ ಏನ್ ತಿಳಿಸ್ಬೇಕೋ ಅದನ್ನ ತಿಳಿಸೋದು ಬಹಳ ಮುಖ್ಯ. ಸೊ ಸಂಘದ ಮಹಿಳೆಯರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಸಮುದಾಯ ಅಂದ್ರೆ ಯಾರು? ಆ ಊರ್ನಲ್ಲಿರ್ತಕ್ಕಂಥ ಸಂಘಗಳು, ಸಂಘದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಶಾಲಾ ದಾಖಲಾತಿ ಆಂದೋಲನವನ್ನು ನಡೆಸಬೇಕು. ಶಾಲೆಗೆ ಬರದೇ ಇರೋರನ್ನ ಗುರುತಿಸ್ಬೇಕು, ಗುರುತಿಸ್ದವ್ರನ್ನ ಶಾಲೆಗೆ ಬರೋ ತರ ಮಾಡಬೇಕು, ಬಂದ್ಮೇಲೆ ಅವರು ನಿರಂತರ ಹಾಜರಾಗೋ ತರ ನೋಡ್ಕೊಳ್ಬೇಕು. ನಮ್ಮ ಸಂಘ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು ಸರ್? ಸಂಘ ಮಹಿಳೆಯರಿಗೆ, ಒಟ್ಟಾರೆ ಮಹಿಳೆಯರಿಗೆ ನನ್ನ ಸಂದೇಶ ಇಷ್ಟೇ. ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ, ನಿಮಗೆ ನಿಮ್ಮದೇ ಆದಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನೀವು ಏನಾದರೂ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಆ ಕಾರಣಕ್ಕಾಗಿ ನಿಮ್ಮ ಮಕ್ಕಳಿಗೆ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬೇಡಿ. ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ. ನಿಮ್ಮ ಮಕ್ಕಳು ಸರ್ಕಾರ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಬೇರೆ ಯಾವುದೇ ಇಲಾಖೆ ಏನೆಲ್ಲ ಸೌಲಭ್ಯಗಳನ್ನು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತದೋ ಆ ಎಲ್ಲ ಅವಕಾಶಗಳು ಮಕ್ಕಳಿಗೆ ಲಭಿಸೋ ಥರ ನೋಡ್ಕೊಳ್ಳಿ, ಅವಕಾಶ ಮಾಡಿಕೊಡಿ ಅನ್ನುವಂಥದ್ದೇ ನನ್ನ ಕೋರಿಕೆ.